ನಮಸ್ಕಾರ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶಣ ಬನ್ನಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಾಲೆಬೀರಿನಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿದ್ದಾರೆ. ಅವರ ರಾಜಕೀಯ ಜೀವನದ ಕುರಿತು ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಹನುಮಂತ್ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೀರ? ಯಾವ ಗ್ರಾಮ ಪಂಚಾಯತಿ ಸರ್? ಸಾಲೆಬೀರಿನಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಾರೆ. ಸರ್, ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್, ನಿಮಗೆ ವೋಟ್ ಎಷ್ಟು ಬಂದಿವಿ ಸರ್? ಟೋಟಲ್ ಒಟ್ಟು ಟೋಟಲ್ 47 247 ಸರ್. ಲೀಡಿಂಗ್ 22 ರೀ. 22 ಓಟಿಂದ ಗೆದ್ದಿದ್ದು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಾರೆ ಸರ್. ರಾಜಕೀಯ ಜೀವನ ಹೆಂಗ ಅನಿಸ್ತದೆ ಸರ್ ನಿಮಗೆ? ರಾಜಕೀಯ ಜೀವನ ಹೆಂಗ ಅನಿಸ್ತದೆ? ಚೆನ್ನಾಗಿ ಅನಿಸ್ತದೆ. ಅಂದ್ರೆ ಒಂದ್ ಜನ ಸೈಡ್ ರಾಜಕೀಯ ಬಂದ್ರೆ ಚೆನ್ನಾಗ್ ಕೂಡ ಅನಿಸ್ತಾ ಇದೆ ಸರ್. ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬರ್ತಾರೆ? 10 ವರ್ಷದ ರಾಜಕೀಯ ಅನುಭವ ಇದೆ ನಿಮ್ಗೆ ಸರ್. ಯಾವ ಪಕ್ಷ ಫಾಲೋವರ್? ಬಿಜೆಪಿ. ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸಗಾರ ಮಾಡ್ಕೊಂಡ್ ಬರ್ತಾರೆ. ಇವಾಗ ಪ್ರೆಸಿಡೆಂಟ್ ಆಗ ಕೂಡ ಸರಿ ಸರ್. ಓಕೆ ಸರ್. ಇವಾಗ ಪ್ರೆಸಿಡೆಂಟ್ ನೀವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ನೆಕ್ಸ್ಟ್ ಇನ್ನು 5 ವರ್ಷ ಕಾಲ ಇದೆಯಾ ಸರ್? ಸರ್, ನಿಮ್ ಗ್ರಾಮಕ್ಕೆ ಅಥವಾ ನಿಮ್ ಮಾಡಿ ಏನೇನ್ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ರ? ನೋಡ್ರಿ, ಹೊಲ ಒಡ್ಡಾಸೋದು ಎಂತ ಚರಂಡಿಗಳು ದೂರ ಯಾವ ಬಲ್ಪ್ ಹಾಕ್ಸವ್ರಿ? ಸಿಸಿ ರೋಡ್, ಮೂಲಭೂತ ಶೌಚಾಲಯ, ಈ ತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ಕೊಂಡಿದ್ದಾರೆ. ನಿಮ್ಮ ಊರಲ್ಲಿ ಯಾವ ಸಮಸ್ಯೆಗಳಿದಾವ ನೋಡ್ಕೊಂಡು ಆ ತರ ಕೆಲಸ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ನಿಮ್ಮಲ್ಲಿ ಸಮಸ್ಯೆ ಏನ್ ಕಾಣಿಸ್ತದೆ ಸರ್ ಇವಾಗ ಪ್ರೆಸೆಂಟ್ ಆಗಿ ನಿಮ್ಮ ಊರಲ್ಲಿ? ಎಲ್ಲರೂ ಸರಿಯಾಗಿ ಸರಿಯಾದ ಸಮಸ್ಯೆ ಯಾವ್ದೇ? ಸರಿ ಸರ್. ಓಕೆ ಸರ್. ನಿಮ್ಮ ನಿತಾನದಲ್ಲಿ ರಾಜಕೀಯ ನೀವೇ ಮೊದಲನೇ ಬಾರಿ ಬಂದ್ರೆ ಯಾರಾದ್ರೆ ಹಿಂದ್ಗಡೆ ಬಂದಿದ್ದಾರ ಸರ್? ನಾವೇ ರೀ. ನೀವೇ ಮೊದಲನೇ ಬಾರಿ ಬಂದಿರ. ಇನ್ನು ರಾಜಕೀಯದಲ್ಲಿ ಏನಾದ್ರು ಮುಂದೆ ಬೆಳಬೇಕನ್ನೋ ಆಸೆ ಏನಾದ್ರೂ ಇದೆಯಾ ಸರ್ ನಿಮಗೆ? ಜನರ ಬೆಂಬಲ ಇದೆ ರಾಜಕೀಯದಲ್ಲಿ, ಇನ್ನು ಮುಂದೆ ಬೆಳಬೇಕನ್ನೋ ಆಸೆ ಕೂಡ ನಿಮ್ಗೆ? ಸರಿ ಸರ್. ಓಕೆ ಸರ್. ಇವಾಗ ನಿಮ್ಗೆ ರಾಜಕೀಯಕ್ಕೆ ಬರೋಕ ಸಪೋರ್ಟ್ ಗುರುಗಳಂತ ಹೇಳಿ ಯಾರಾದ್ರು ಇದಾರ? ಸಪೋರ್ಟ್ ರೀ. ಹಾ ಸರ್. ಹಾ ಹೆಸರು ಹೇಳಿ ಸರ್. ಸಪೋರ್ಟ್ ಸಂಗಮಂತ ರೆಡ್ಡಿ. ಅದ ಸಂಗಮಂತ ರೆಡ್ಡಿ. ಹಾ ಸರ್. ಊರಿನ ಮುಖಂಡರು ಅವರೇ ನಿಮ್ ಸಪೋರ್ಟರ್ ಗುರುಗಳಂತ ಹೇಳ್ತಾ ಇದ್ರ? ಸರಿ ಸರ್. ಓಕೆ ಸರ್. ಇವಾಗ ನೀವು ಗೆದ್ದಿಲ್ಲಕ ನಿಮ್ ವಾರ್ಡಿನ ಜನರ ಕಾರಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? ಜನರಿಗೆ? ಹಾ ಸರ್. ಯಾವ್ಯಾರಿಗೆ ಮನೆಗಳಿಗೆ ಬರ್ತಾವ್ರಿ ಮನೆಗಳು ಬರ್ತಾರೆ, ಯಾರ್ಯಾರು ಗರಿ ಬರೋದ ಅವ್ರಿಗೆ ನೋಡಿ ಹಾಕ್ಬೋದು ಅಂತ ಲೆಕ್ಕ. ಯಾವ ಫಲಾನುಭವಿ ಮನೆ ಆಗ್ಲಿ ಆತರ ಅವ್ರದ್ದೇನೇ ಸಮಸ್ಯೆ ನೋಡಿ ಹಾಕ್ಬೇಕು ಅನ್ಕೊಂಡಿದ್ರ? ಸರಿ ಸರ್. ಓಕೆ ಸರ್. ನಿಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷ, ನೀವು ಉಪಾಧ್ಯಕ್ಷರು, ಸದಸ್ಯರು ಇದಾರೆ ಸರ್. ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ನಿಮ್ ಅಧ್ಯಕ್ಷರಿಗೆ, ಸದಸ್ಯರಿಗೆ? ಅದೇ ಯಾವ ಕೆಲಸ ಸರಿಯಾಗಿ ನಡ್ಸ್ಕೊಂಡು ಹೋಗೋರಪ್ಪ ಅಂತ ಹೇಳಿದ್ರೆ ಅಷ್ಟೇ. ಎಲ್ಲರೂ ಒಗ್ಗಟ್ಟಿನಿಂದ ಯಾವ್ದು ಪಕ್ಷ ಭೇದವ ಯಾವ್ದೇ ಇಲ್ಲ. ಸರಿ ಸರ್. ಓಕೆ ಸರ್. ಲಾಸ್ಟ್ ಒಂದ್ ಕ್ವಶನ್. ನಿಮ್ 24x7 ಕರ್ನಾಟಕ ಡಾಟ್ ಕಾಮ್ ಜೊತೆ ಮಾತಾಡ್ತಿದ್ರೆ ಏನ್ ಅನ್ನಿಸ್ತದೆ ಸರ್ ನಿಮ್ಗೆ? ಏನ್ರಿ, ನಮ್ ಚಾನಲ್ ಜೊತೆ ಮಾತಾಡ್ತಾರೆ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಸರಿಯಾಗಿ ಚೆನ್ನಾಗಿ ಅನಿಸ್ತಾ? ಸರಿ ಸರ್. ಓಕೆ. ಇದೇ ರೀತಿ ನಮ್ ಕೆಲಸ ಕಾರ್ಯ ಮುಂದುವರಿತಾ ಇರ್ತದೆ. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.